Dance Mommy Dance. Sunpure Dance Mummy Dance Season 2. This program is brought to you by Chemical Free Sunpure Refined Sunflower Oil, powered by Nisargalaya Brahmi Oil, Gadi Detergent, Citadel Developers, Propipo.com. Co-sponsored by Aruna Masala, Mangalore Silks, Udupi, Janapriya Rice Corporation, Bhumi Villa, Maestro Interiors, Ace Promoters and Builders, Associate Sponsor, Vaismaya Amusement Park, Kannuro, Kasturi Royal Gold Tea, Sagar Collection, Tokoto, Apurva Builders, Mangalore, Medfa Ceramics, Bandar, Mangalore, Apple Computers, Mangalore, JP Lightings and Interiors, Karangalpadi, Smaranika, Udupi, Technica Industries, Discountsy.com, the online mega mart. Think different. Support sponsors. Dance, mommy, dance. Dance, mommy, dance. ನಮಸ್ಕಾರ. ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೆ ಆತ್ಮೀಯವಾದಂಥ ಸ್ವಾಗತ. ನಾನು ಸೌಜನ್ಯ ಹೆಗಡೆ ನಮ್ಮ ಟಿವಿಯ ವೀಕ್ಷಕರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇರುವಂಥ ಕಾರ್ಯಕ್ರಮ ಇದು ಯಾವುದು ಅಂತ ನೀವೆಲ್ಲರೂ ಎಣಿಸ್ತಾ ಇರಬಹುದು. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತ ಹೇಳ್ತಾರೆ. ನಮ್ಮೆಲ್ಲರಿಗೂ ತುಂಬ ಆತ್ಮೀಯವಾದಂಥ ಒಂದು ಫ್ಯಾಮಿಲಿ ಮೆಂಬರ್ ಅಂದರೆ ತಾಯಿ. ತಾಯಿ ಮಕ್ಕಳನ್ನು ನೋಡ್ಕೊಳ್ಳೋದು, ಹೊರಗಡೆ ಕೆಲಸ ಮಾಡೋದು, ಮನೆ ಕೆಲಸ, ಅಡುಗೆ ಕೆಲಸ, ಅಡುಗೆ ಮನೆ, ಇದು ಮಾತ್ರ ಅಲ್ಲದೆ ಅವರಲ್ಲೂ ಒಂದು ಕಲೆ ಇದೆ, ಅವರಲ್ಲೂ ಒಂದು ಆಸಕ್ತಿ ಇದೆ ಅಂತ ಗೊತ್ತಿದ್ದು ನಮ್ಮ ಟಿವಿ ನಮ್ಮ ಕರಾವಳಿಯ ತಾಯಂದರಿಗೆ ಒಂದು ಉತ್ತಮವಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡಿತ್ತು. ಡಾನ್ಸ್ ಮಮ್ಮಿ ಡಾನ್ಸ್ ಕರಾವಳಿ ಕರ್ನಾಟಕದಲ್ಲಿ ಅತ್ಯುತ್ತಮವಾದಂಥ ಪ್ರತಿಕ್ರಿಯೆ, ಯಶಸ್ಸನ್ನು ಪಡೆದಂಥ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ ಫಸ್ಟ್ ಆದ ನಂತರ ಮತ್ತೊಮ್ಮೆ ನಮ್ಮೆಲ್ಲರ ಹೆಮ್ಮೆಯ ತಾಯಂದರಿಗೆ, ಕರಾವಳಿ ಕರ್ನಾಟಕದ ಮಮ್ಮೀಸಿಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಸನ್ ಪ್ಯೂರ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 2 ಈ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಇದೀಗ ನಡೀಲಿಕ್ಕಿದೆ. ಸನ್ ಪ್ಯೂರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರು ನಮ್ಮ ಈ ಕಾರ್ಯಕ್ರಮದ ಟೈಟಲ್ ಸ್ಪಾನ್ಸರ್ಸ್ ಆಗಿದ್ದಾರೆ. ಇವರ ವತಿಯಿಂದ ಮೈಸೂರಿನಿಂದ ಬಂದಂಥ ಬಿ ಎಂ ಟಿ ಹೆಡ್ ಮಿಸ್ಟರ್ ವಿಶ್ವ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇವರ ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಇನ್ನಷ್ಟು ಹೆಚ್ಚಿನ ಬೆಂಬಲ ಸಹಕಾರವನ್ನು ನೀಡಿದಂತಹ PropHippo.com ನಮ್ಮ ಕಾರ್ಯಕ್ರಮದ ಪವರ್ಡ್ ಬೈ ಸ್ಪಾನ್ಸರ್ಸ್ ಆಗಿದ್ದಾರೆ. ಅದರ ಜೊತೆಗೆ ಮೇಸ್ಟ್ರೋ ಇಂಟೀರಿಯರ್ಸ್ ಹಾಗೂ ಭೂಮಿ ವಿಲ್ಲಾಸ್ ಮಡಿಕೇರಿ ಹಾಗೂ ಕೂರ್ಗ್ ಇದೆಲ್ಲರ ಮಾಲೀಕರಾದಂಥ ನಮ್ಮ ಈ ಕಾರ್ಯಕ್ರಮದ ಅತ್ಯುನ್ನತ ಪೋಷಕರಾದಂಥ ಕೆನ್ಯೂಟ್ ಫರ್ನಾಂಡಿಸ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಮೇಸ್ಟ್ರೋ ಪ್ರೊಡಕ್ಷನ್ಸ್ನ ಮಾಲೀಕರಾದಂಥ ಕೆನ್ಯೂಟ್ ಫರ್ನಾಂಡಿಸ್. ನಮ್ಮ ಟಿವಿಯ ಎಲ್ಲ ಕಾರ್ಯಕ್ರಮಗಳು ಇಷ್ಟು ಉತ್ತಮವಾಗಿ ಬರಬೇಕಾದ್ರೆ ನಮ್ಮ ಟಿವಿಯ ಎಲ್ಲ ಟೀಮ್ ಮೆಂಬರ್ಸ್ನ ಸಹಕಾರ ಖಂಡಿತವಾಗಿಯೂ ಇದೆ. ಎಲ್ಲರನ್ನ ವೇದಿಕೆಗೆ ಕರೆಯುವುದರ ಜೊತೆಗೆ ಇಲ್ಲಿ ಹೌಸ್ಫುಲ್ ಆಗ್ಬೋದು, ಯಾಕಂದರೆ ನಮ್ಮ ಟಿವಿಯ ಫುಲ್ ಫ್ಯಾಮಿಲಿ, ಇಟ್ಸ್ ಎ ಪವರ್ ಪ್ಯಾಕ್ಟ್ 60 ಜನರ ಬಿಗ್ ಫ್ಯಾಮಿಲಿ. ಅವರ ವತಿಯಿಂದ ಕೆಲವರನ್ನು ವೇದಿಕೆಗೆ ಕರೀಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಮಾರ್ಕೆಟಿಂಗ್ ಜಿ ಎಂ ರಿಯಾ ಸತ್ತರ್ ಇವರು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಸ್ಟುಡಿಯೋ ಇನ್ಚಾರ್ಜ್ ಹಾಗೂ ಪ್ರೊಡಕ್ಷನ್ ಹೆಡ್ ಮಿಸ್ಟರ್ ಪ್ರವೀಣ್ ಕೆ ಪ್ರವೀಣ್ ಪುತ್ತೂರ್ ಅವರು ಇವರು ಕೂಡ ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಟಿವಿಯಲ್ಲಿ ಬರುವಂಥ ಯಾವುದೇ ರಿಯಾಲಿಟಿ ಶೋ ಇರಲಿ, ಇವರ ಕ್ರಿಯೇಟಿವ್ ಮೈಂಡ್, ಪ್ರೋಗ್ರಾಮಿಂಗ್ ಹಾಗೂ ಪ್ಲ್ಯಾನಿಂಗ್ ಇರದಿದ್ದರೆ ಯಾವುದೇ ಕಾರ್ಯಕ್ರಮ ಉತ್ತಮವಾಗಿ ನಮಗೆ ಟಿವಿಯಲ್ಲಿ ನೋಡಲಿಕ್ಕೆ ಸಿಗುವುದಿಲ್ಲ. ಹಾಗಾಗಿ ಈ ಕಾರ್ಯಕ್ರಮದ ಪ್ರೋಗ್ರಾಮರ್ ಹಾಗೂ ಕ್ರಿಯೇಟಿವ್ ಹೆಡ್ ಸೋಮಶೇಖರ್ ಭಟ್ ಶಿರ್ತಾಡಿ ಇವರು ಕೂಡ ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಟಿವಿಯ ಮತ್ತೊರ್ವ ಬೆನ್ನೆಲುಬಾದಂತಹ ದೀಪಕ್ ಚಂದ್ರ ಸೇಲ್ಸ್ ಮ್ಯಾನೇಜರ್ ಹೆಡ್ ಆಗಿದ್ದಾರೆ, ಇವರು ಕೂಡ ವೇದಿಕೆಗೆ ಬಂದು ನಮ್ಮ ಜೊತೆ ಸೇರಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಇರುವವರ ಜೊತೆಗೆ ಕ್ಯಾಮರಾ ಹಿಂದ್ಗಡೆ ಇರುವಂಥ ಕ್ಯಾಮರಾ ಟೀಮ್ ಇರ್ಬೋದು, ಟ್ರಾನ್ಸ್ ಟೀಮ್ ಇರ್ಬೋದು, ಎಡಿಟಿಂಗ್, ಪ್ರೋಗ್ರಾಮಿಂಗ್, ಪ್ರೊಡಕ್ಷನ್ ಟೀಮ್, ಇವರೆಲ್ಲರ ಸಹಕಾರ, ಬೆಂಬಲ ಹಾಗೂ ಆಶ್ವಾಸನೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಡಾನ್ಸ್ ಮಮ್ಮಿ ಡಾನ್ಸ್ ಸನ್ ಪ್ಯೂರ್ ಅವರು ಸ್ಪಾನ್ಸರ್ ಮಾಡಿದಂಥ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 2 ಕಾರ್ಯಕ್ರಮದ ಉದ್ಘಾಟನೆಯನ್ನು ವೇದಿಕೆಯಲ್ಲಿರುವ ಗಣ್ಯರು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ.
ಸನ್ ಪ್ಯೂರ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ ಟೂ ಕಾರ್ಯಕ್ರಮದ ಉದ್ಘಾಟನೆ ಈಗಾಗಲೇ ಆಗಿದೆ. ಟೈಟಲ್ ಸ್ಪಾನ್ಸರ್ಸ್ ಆದಂಥ ಸನ್ ಪ್ಯೂರ್ ಇವರಿಗೆ ಧನ್ಯವಾದವನ್ನು ನೀಡ್ತಾ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. BMT ಹೆಡ್ ಅಂತ ವಿಶ್ವ ಅವರು ಮೈಸೂರಿನಿಂದ ಬಂದಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆಗೋಸ್ಕರ ಒಂದೆರಡು ಮಾತುಗಳು. ಮೊದಲಿಗೆ ಭಾರತದ ಪ್ರಥಮ ರಾಸಾಯನಿಕ ಮುಕ್ತ ಸಂಸ್ಕೃತ ಸೂರ್ಯಕಾಂತಿ ಎಣ್ಣೆ ಬ್ರ್ಯಾಂಡ್ ಸನ್ ಪ್ಯೂರ್ ವತಿಯಿಂದ ಡಾನ್ಸ್ ಮಮ್ಮಿ ಡಾನ್ಸ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಬಂಧುಗಳೇ, ಈ ದಿನ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಕರಾವಳಿಯಲ್ಲಿ ನಾವು ಇಷ್ಟೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಆಗಿರೋದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಮುಂಚೆ ನಾನು ರಿಲ್ಯಾಕ್ಸ್ ಆ್ಯಂಡ್ ಗ್ರೋಮೋರ್ ಕಾರ್ಯಕ್ರಮವನ್ನು ಮಾಡಿದ್ವಿ, ನೀವೆಲ್ಲ TVಯಲ್ಲಿ ಅದನ್ನೆಲ್ಲ ನೋಡಿರ್ತೀರ. ಒಟ್ಟಾರೆ ನಮ್ಮ ಬ್ರ್ಯಾಂಡ್ನ ಕಾಳಜಿ ಸಮಾಜದ ಮತ್ತು ನಮ್ಮೆಲ್ಲ ಗ್ರಾಹಕರ ಆರೋಗ್ಯವನ್ನು ಕಾಪಾಡುವುದರತ್ತ ಇರುತ್ತದೆ. ಇದನ್ನು ಬಳಕೆ ಮಾಡುವುದರ ಮೂಲಕ ಮತ್ತು ನಿಮ್ಮ ಅಕ್ಕಪಕ್ಕ ಸ್ನೇಹಿತರಿಗಾಗಲಿ, ನಿಮ್ಮ ನೆಂಟರಿಸ್ಟರಿಗಾಗಲಿ ಅಥವಾ ನಿಮ್ಮ ಕುಟುಂಬದವರಿಗಾಗಲಿ ಇದನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡುವ ಮೂಲಕ ನೀವು ಸಹ ಈ ಒಂದು ಪುಣ್ಯದ ಕೆಲಸದಲ್ಲಿ ಭಾಗಿಯಾಗಿರ್ತೀರಿ. ನಮ್ಮ ಮೂಲ ಧ್ಯೇಯ ಏನಂತ ಹೇಳಿದರೆ, ಒಟ್ಟು ನಮ್ಮ ಈ ಸಮಾಜ ಮತ್ತು ಈ ಸೊಸೈಟಿಯ ಜನಗಳ ಆರೋಗ್ಯವನ್ನು ಕಾಪಾಡುವುದರತ್ತ ಇರುತ್ತದೆ. ಇದನ್ನು ಹೇಳಲಿಕ್ಕೆ ನಾನು ತುಂಬ ಇಚ್ಛೆ ಪಡ್ತೇನೆ. ಕಳೆದ 4 ವರ್ಷಗಳಿಂದ ನಾವೇನು ನಮ್ಮ TVಯೊಟ್ಟಿಗೆ ಕೈಜೋಡಿಸಿಕೊಂಡು ಕೆಲಸ ಮಾಡ್ತಾ ಬಂದಿದ್ದೇವೆ, ನಮಗೆ ತುಂಬ ಮಟ್ಟದ ಸಹಕಾರವನ್ನು ನೀಡಿದ್ರ ಜೊತೆಗೆ ಹೆಚ್ಚು ಮಟ್ಟದ ಪ್ರಚಾರವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ನಾನು ನಮ್ಮ TVಯ ತಂಡಕ್ಕೆ ಮತ್ತು ನಮ್ಮ TVಯ ಪ್ರಮೋಟರ್ಸ್ಗೆ ನಾನು ತುಂಬ ಆಭಾರಿಯಾಗಿರುತ್ತೇನೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ನಿಮ್ಮ ಸಪೋರ್ಟ್ನಿಂದಾಗಿ ಇಂಥ ಉತ್ತಮವಾದಂಥ ಕಾರ್ಯಕ್ರಮಗಳು ನಮ್ಮ TVಯಲ್ಲಿ ನಮ್ಮ ವೀಕ್ಷಕರಿಗೆ ಸಿಗ್ತಾ ಇರಲಿ ಅಂತ ಆಶಿಸ್ತಾ, ನಮ್ಮ ಈ ಕಾರ್ಯಕ್ರಮದ ಮತ್ತೋರ್ವ ಪೋಷಕರು ಹಾಗೂ ಮೇನ್ ಸ್ಪಾನ್ಸರ್ಸ್ ಆಗಿರುವಂತಹ PropHippo.com, ಗೋವಾ ಹಾಗೂ ಕರ್ನಾಟಕದ ಅತಿದೊಡ್ಡ ರಿಯಲ್ ಎಸ್ಟೇಟ್ ಪೋರ್ಟಲ್, ಇದರ ಮಾಲಕರು, ಅದೇ ರೀತಿಯಲ್ಲಿ ಮೇಸ್ಟ್ರೋ ಪ್ರೊಡಕ್ಷನ್ಸ್, ಮೇಸ್ಟ್ರೋ ಇಂಟೀರಿಯರ್ಸ್ ಹಾಗೂ ಭೂಮಿ ವಿಲ್ಲಾಸ್ ಇನ್ ಮಡಿಕೇರಿ, ಇದರ ಮಾಲಕರಾದಂಥ ಕೆನ್ಯೂಟ್ ಫೆರ್ನಾಂಡಿಸ್ ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತೇವೆ. As we all have witnessed the first season of Dance Mummy Dance, it was a big success, and I wish season 2 Dance Mummy Dance a bigger success than last year. All the best Namma TV team, keep rocking and all the best. Thank you so much. As you wished us, let's become even more bigger and better. So idarondige Sun Pure Dance Mummy Dance season 2 prarambha agide. Innu vedikeyanna participants ge kodta ಥ್ಯಾಂಕ್ ಯು ಹೇಳ್ತಾ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಸನ್ ಪ್ಯೂರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 2 ಮಮ್ಮೀಸ್ ಎಲ್ಲ ಕಾಯ್ತಾ ಇದ್ದಾರೆ, ಯಾವಾಗ ವೇದಿಕೆಗೆ ಬಂದು ತಮ್ಮ ಪ್ರದರ್ಶನವನ್ನು ನೀಡಬೇಕು ಅಂತ. ಅದರ ಮೊದಲು ಮಮ್ಮೀಸನ್ನು ಜಡ್ಜ್ ಮಾಡಲಿಕ್ಕೆ ನಮ್ಮ ಈ ಸೀಸನ್ನ 2 ಜಡ್ಜಸ್ ರೆಡಿ ಆಗಿದ್ದಾರೆ. ಸೀಸನ್ 1 ಆಡಿಷನಿಂದ ಹಿಡಿದು ಫೈನಲ್ಸ್ವರೆಗೆ ನಮ್ಮ ಜೊತೆ ಇದ್ದು ಎಲ್ಲರ ಮನಸ್ಸಲ್ಲೂ ಎಂಚವ್ಲಾರು ಅಂತ ಟ್ಯಾಗ್ ಲೈನಲ್ಲಿ ಫೇಮಸ್ ಆಗಿರುವಂಥ ಅರುಣ್ ಆಳ್ವಾ ಸರ್ ಅವರು ಕೂಡ ನಮ್ಮ ಈ ಸೀಸನ್ನಲ್ಲಿ ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಎಂಚವ್ಲಾರ್ ಓಕೆ, ಅರುಣ್ ಆಳ್ವೇರ್ ಉಲ್ಲೇರ್ ಬಂದಾಗ ಮಮ್ಮೀಸಿಗೆ ನಲ್ಲಾತ್ ಜೋಶ್ ಬರ್ಪುಂಡ ಪಣ್ಣ. ಫಸ್ಟ್ಗೆ ಕಮೆಂಟ್ ಕೊರ್ಪುನ ಹಿಡ್ದುಂಬು ಅಕ್ಲಿನ್ ಮಸ್ತ್ ಕಂಫರ್ಟಬಲ್ ಮಾಲ್ಬರ್. ಸೀಸನ್ 2 ಬರೋಂದುಂಡು ಸರ್, ಎಂಚ ಎಕ್ಸ್ಪೆಕ್ಟ್ ಮಾಲ್ತೊಂದುಲ್ಲಾರು ಹೀರೇಗೆ ಎಂಚ ಒಂದುಂಡು? ವಾಟ್ ಯು ಥಿಂಕ್ ಮಮ್ಮೀಸ್ ವುಡ್ ಹ್ ಪ್ರಿಪೇರ್ಡ್ ಅಂಡ್ ಕಮ್? ಸೀಸನ್ 2 ಬಾರಿ ಒಂಜಿ ಮಾಮ್ಸ್ ನಕ್ಲಿಗೆ ಫಸ್ಟ್ ಸೀಸನ್ ತಿಕ್ಕದ ನಕ್ಲಿ ಚಾನ್ಸ್ ಸೆಕೆಂಡ್ ದಕ್ಲಿ ತಿಕ್ಕೊಂದುಂಡು. ಅಕ್ಲ ಎಕ್ಸ್ಪೆಕ್ಟೇಷನ್ ಎಲ್ಲ ಮಸ್ತ್ ಉಂಡು. ಈ ಸರ್ತಿ ಯಾನ್ ವಿನ್ ಔಡ್ ಯಾನ್ ವಿನ್ ಔಡ್ ಬಂದದ ಅಂಜದ ಪುನಾಗ ಪೂರ ಮಾಮಿಸ್ ನಕ್ಲೆಗಳ ಯಾನ್ ವೆಲ್ಕಮ್ ಅಂತ ಅಂದಲ್ಲ. ಥ್ಯಾಂಕ್ ಯು. ಈರ್ ಪೋಯ್ ಸೀಸನ್ ಹಿಡ್ದು ಇತ್ತು ಒಂಚೂರು ತೋರಾಯರ ಅಂದತೆ ಡ್ರೆಸ್ ಅತ್ ಮಮ್ಮೀಸ್ ಅಪಗಡ್ದು ದಾದಾದ ಸ್ವೀಟ್ಸ್ ಬಾಕ್ಸಸ್ ಪೂರ ಕಡ ಪಡೋಂದಿಲ್ಲ ಇರ್ಗೆ ನೆಕ್ಸ್ಟ್ ಸೀಸನ್ ಹೆಂಗ್ ಒಂಚೂರು ತೋರ್ಲೆ. ಓಕೆ, ಜೋಕ್ಸ್ ಅಸೈಡ್ ವೆಲ್ಕಮ್ ಯು ಒನ್ಸ್ ಅಗೇನ್ ದಿ ಜೂನಿಯರ್ ಪ್ರಭುದೇವ ಆಫ್ ಮ್ಯಾಂಗ್ಳೂರ್ ಅರುಣ್ ಆಳ್ವಾ. ಉಪ್ಸ್. ಓಕೆ, ಸೊ ಅರುಣ್ ಆಳ್ವಾ ಸರ್ ಪ್ಲೀಸ್ ಇವ್ರನ್ನ ಸೀಟ್ ದತ್ತೋನ್ಲೆ ಅಟ್ ದ ಜಡ್ಜಸ್ ಟೇಬಲ್. ಥ್ಯಾಂಕ್ ಯು ಸೋ ಮಚ್. ತಾಯಂದ್ರನ ಜಡ್ಜ್ ಮಾಡಬೇಕಂದ್ರೆ ಒಬ್ಬರು ತಾಯಿ ಅತ್ಯಗತ್ಯ. ಆ ತಾಯಿ ಎಷ್ಟು ಕೇಪಬಲ್ ಅಂದರೆ ಒಂದು ಎಂಟರ್ಪ್ರೈನರ್, ಒಂದು ವೆರಿ ಗುಡ್ ವೈಫ್, ಒಂದು ಉತ್ತಮವಾದಂಥ ತಾಯಿ, ಒಂದು ಗುರು ಹಾಗೂ ಒಂದು ಕಾಲೇಜ್ನ ಸೆಕ್ರೆಟರಿ ಆ್ಯಂಡ್ ಕರೆಸ್ಪಾಂಡೆಂಟ್ ಇನ್ ಚಾರ್ಜ್. ಸೊ ಪ್ಲೀಸ್ ವೆಲ್ಕಮ್ ಅವರ್ ಸೂಪರ್ ಮಾಮ್ ಜಡ್ಜ್ ಶ್ರೀಮತಿ ಉಷಾ ಪ್ರಭಾ ನಾಯ್ಕ್. ವಾವ್,
ವೆರಿ ಗಾರ್ಜಿಯಸ್. ನೀವು ನನಗೆ ಕಾಂಪ್ಲೆಕ್ಸ್ ಕೊಡ್ತಾ ಇದ್ದೀರಾ. ವೆಲ್ಕಮ್ ಟು ದ ಶೋ ಮ್ಯಾಮ್, ವಿ ಆರ್ ವೆರಿ ಹ್ಯಾಪಿ ಟು ಹ್ಯಾವ್ ಯು. ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 1 ತುಂಬ ಯಶಸ್ಸು ಸಿಕ್ಕಿದೆ, ತುಂಬ ಮಮ್ಮೀಸ್ ತುಂಬ ಸಂತೋಷ ಪಟ್ಟಿದ್ದಾರೆ. ಸೀಸನ್ 2 ಯಾವಾಗ ಬರ್ತದೆ ಅಂತ ಕಾಯ್ತಾ ಇದ್ರು. ನೀವು ಕೂಡ ಸೀಸನ್ 1 ನೋಡಿದ್ದೀರಾ. ಸೀಸನ್ 2 ಪಾರ್ಟಿಸಿಪೆಂಟ್ಸ್ ಆರ್ ಟೂ ಎಕ್ಸೈಟೆಡ್. ಹಾಗಾದರೆ ಜಡ್ಜ್ ಆಗಿ ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಈ ಸಾರಿಯ ಕಂಟೆಸ್ಟೆಂಟ್ಸ್ನಿಂದ? ಸೀಸನ್ 1 ನಾನು ನೋಡಿದ್ದೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ಸೀಸನ್ 2 ಐ ಆಮ್ ವೆರಿ ಹ್ಯಾಪಿ ದಟ್ ನಾನು ಇಲ್ಲಿ ಒಂದು ಜಡ್ಜ್ ಆಗಿ ಬಂದಿದ್ದೇನೆ. ಇಲ್ಲಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೇನೆ ಅಂತ ಹೇಳಿದರೆ, ಲಾಸ್ಟ್ ಟೈಮಿಂದ ಈ ಬಾರಿಗೆ, ಲಾಸ್ಟ್ ಟೈಮ್ ನಾನು ತುಂಬ ಬಾರಿ ಕೇಳಿದ್ದೆ ಪಾರ್ಟಿಸಿಪೇಟ್ ಮಾಡೋದು ಅಗತ್ಯ ಅಂತೇಳಿ. ಸೊ ನಾನೇನು ಹೇಳ್ತಾರೆ, ದ ಡೇಸ್ ಆರ್ ಗಾನ್, ಇಟ್ಸ್ ಎ ವಿಮೆನ್ ಎಂಪವರ್ಮೆಂಟ್. ಸೊ ವಿಮೆನ್ ಎಂಪವರ್ಮೆಂಟಲ್ಲಿ ವಿ ಆರ್ ನಾಟ್ ಜಸ್ಟ್ ಮಮ್ಮೀಸ್, ಡೋಂಟ್ ಕಾಲ್ ಅಸ್ ಜಸ್ಟ್ ಕಿಚನ್ ಕ್ವೀನ್, ವಿ ಆರ್ ಸೂಪರ್ ಕೂಲ್ ಮಾಮ್ಸ್. ಓಕೆ, ಸೊ ಅವರು ಏನು ಹೇಳಿದರೆ, ಜೀವಿಸಬೇಕು ಜಯಿಸಬೇಕು ಎರಡೂ ಆಗಬೇಕು. ದಟ್ ಈಸ್ ವಾಟ್ ದ ಸ್ಟೇಜ್ ಯು ಆರ್ ಗಿವಿಂಗ್, ನಾಟ್ ಜಸ್ಟ್ ಟು ಪರ್ಫಾರ್ಮ್, ದಿ ನೀಡ್ ಟು ಅವರಲ್ಲಿ ನಾವು ವಿನ್ ಆಗಬೇಕು ಅಂತೇಳಿ ಹೇಳುವಂಥ ಭಾವನೆ ಆದರೂ, ಆ ಫೈಟ್ ಮಾಡುವಂಥ ಒಂದು ಛಲ ಅವರಲ್ಲಿ ನೀವು ತರಬೇಕು. ಸೊ ಅದನ್ನು ನಾನು ನಮ್ಮ ಪಾರ್ಟಿಸಿಪೇಟ್ಸಿಂದ ಎಕ್ಸ್ಪೆಕ್ಟ್ ಮಾಡ್ತೇನೆ. ನಾಟ್ ಜಸ್ಟ್ ಪಾರ್ಟಿಸಿಪೇಷನ್, ದಿ ನೀಡ್ ಟು ಪಾರ್ಟಿಸಿಪೇಟ್ ಟು ವಿನ್ ದಿಸ್ ಗೇಮ್. ಇಫ್ ದಿ ಅವ್ರು ವಿನ್ ಆಗದಿದ್ರೆ ಪರವಾಗಿಲ್ಲ, ಆದರೆ ವಿನ್ ಆಗಬೇಕು ಹೇಳುವ ಆಶೆ ಅವರಲ್ಲಿ ಇರಬೇಕು. ಥ್ಯಾಂಕ್ ಯು ಸೋ ಮಚ್. ಐ ಕೇಮ್, ಐ ಸಾ, ಐ ಕಾಂಕರ್ಡ್. ಸೊ ಆಲ್ ದ ಮಮ್ಮೀಸ್ ಆರ್ ರೆಡಿ ಟು ಕಾಂಕರ್ ದ ಸ್ಟೇಜ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಉತ್ತಮವಾದಂಥ ಜಜ್ಮೆಂಟ್ ನಿಮ್ಮಿಂದ ಸಿಗ್ತದೆ ಅಂತ ಆಶಿಸ್ತಾ ವೆಲ್ಕಮ್ ಟು ದ ಶೋ ಆ್ಯಂಡ್ ಪ್ಲೀಸ್ ಹ್ಯಾವ್ ಅ ಸೀಟ್ ಆನ್ ಯೂ ಜಡ್ಜ್ ಸೀಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಒಂದು ಪಣಿಯರೆ ಭಾರಿ ಸಂತೋಷ ಒಂದುಂಡು ಅಪ್ಪೇನೆ ಮಲ್ಲ ಅಪ್ಪೆ ಅಂಚಾದು ಒಂದು ಎಂಕ್ಲೇನ ಈ ಕಾರ್ಯಕ್ರಮಕ್ಕೆ ಬೈದಿನ ಎಂಕ್ಲೆ ಮಸ್ತ್ ಹೆಮ್ಮೆದ ವಿಷಯ. ಭಾರಿ ಇಂಟ್ರೆಸ್ಟಿಂಗ್ ಖಂಡಿತ ಅಂತ ಹೇಳಿದರೆ, ಯು ಹ್ಯಾವ್ ರಿಟರ್ನ್ ಯುವರ್ ಆಸ್ಟ್ರಾಲಜರ್, ಭವಿಷ್ಯ ಹೇಳ್ತೀರಾ? ಹೌದು, ಎಲ್ಲ ದೇವರು ಕೊಟ್ಟದ್ದನ್ನು ಕೇಳಿದ್ದಷ್ಟೇ, ಅವಳು ಹೇಳಿದ್ರೆ ನಾನು ಹೇಳಿ. ಕರ್ನಾಟಕದ ಅತಿ ಮಲ್ಲ ಚಾನಲ್ ಐನ ನಮ್ಮ ಟಿ ವಿಡು ಸನ್ಫ್ಯೂರ್ ದಕ್ಲೆನ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 2 ಕಾರ್ಯಕ್ರಮ ನಡತೊಂದುಂಡು. ಪರಂ ಪಿಜ್ಜಾ ಮಾಲುಡು ಲಕ್ಷ್ಮೀ ಅಜ್ಜಿ ಬೈದ್ಯರು. ಅರೆ, ಪರಂ ಪಿಜ್ಜಾ ಮಾಲುಗಳ ಲಕ್ಷ್ಮೀ ಅಜ್ಜಿಗಳ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 2 ನಾದ ಸಂಬಂಧ ಉಂಡು ಉಂಡು ಎಂಚಿನ ಉಂಡು ಅಂಡು. ಪರಂ ಪಿಜ್ಜಾ ಮಾಲುಡು ಸನ್ಫ್ಯೂರ್ ದಕ್ಲೆನ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 2 ಕಾರ್ಯಕ್ರಮ ನಡತೊಂದುಂಡು. ಅಲ್ಪ ಪಾರ್ಟಿಸಿಪೇಷನ್ ಮಲ್ಪೇರೆ ಬರ್ಪಿನ ಆ ಅಪ್ಪೆಲ್ಲೇನ ಪಾತೇರ್ ಪಾಯರೆ ಲಕ್ಷ್ಮೀ ಅಜ್ಜಿ ಬರೋಂದ್ಲೇರು ನಿಕುಲ ಬಲೆ. ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 2 ದ ಫಸ್ಟ್ ಮಮ್ಮಿ ಪ್ಲೀಸ್. ಪೊಣ್ಣುಲೆನ ಪ್ರಾಯಕ್ಕೇನೆರ ಬಲ್ಲಿಗೆ ಆಣುಲೆನ ಸಂಬಳಕ್ಕೇನೆರ ಬಲ್ಲಿಗೆ ಅಣ್ಣ ಮೂಲೊಂಜಿ ಎಲ್ಲಿಯ ಪೊಣ್ಣು ಮಗಲ್ ಬತ್ತಂತದಲು ಎಂಕ್ಲೆನ ಪುದರೆಂಚಿನ ಮಗ ಕವಿತಾ ರಂಜನ್ ರಾವ್. ಕವಿತಾ ರಂಜನ್ ರಾವ್ ಈ ಪೊಣ್ಣನ ವಿಶೇಷದಾದ ಬಂಡ ಒಂದು ಪೊಣ್ಣತ್ತು ಅಪ್ಪತ್ತು ಅಜ್ಜಿ ಆತಿಂಡು. ಒಂಜಿ ಪೊಣ್ಣು ಮಗಲ್ನ ಅಜ್ಜಿ ಒಂದು ಪಣಿಯರೆ ಭಾರಿ ಸಂತೋಷ ಒಂದುಂಡು ಅಪ್ಪೇನೆ ಮಲ್ಲ ಅಪ್ಪೆ ಅಂಚಾದು ಒಂಜಿ ಎಂಕ್ಲೆನ ಈ ಕಾರ್ಯಕ್ರಮಕ್ಕೆ ಬೈದಿನ ಎಂಕ್ಲೆ ಮಸ್ತ್ ಹೆಮ್ಮೆದ ವಿಷಯ. ಈ ಡಾನ್ಸಿನ ಬಗ್ಗೆ ಈ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 2 ಬರೆಯರೆ ಇದಕ್ಕೆ ಏರು ಪ್ರೋತ್ಸಾಹ ಕೊರಿಯರು?
ಮಗ ಮತ್ತೆ ಮಗಳು ಎಲ್ಲರೂ ಸಹ ಮತ್ತೆ ಗಂಡ ಸಹ. ಓ ಗಂಡನ ಗಂಡನಿಗೆ ಕಡೆಗೆ ಬಂದ್ಬೋನು ದಯಮಂಡ ಗಂಡನ ಫುಲ್ ಸಪೋರ್ಟ್ ದೊತ್ತೊಂದೇ ಬೈದಲು ಹಾಂಡ ಜೋಕುಲು ಬಂತಿರ್ಗೆ ಬೊರ್ಚಮ್ಮ ಬೊರ್ಚಿ ಹೋಗುನ ಅಂದು ಹಾಂಡ ಜೋಕುನ ಸಪೋರ್ಟ್ ಉಂಟು ಗಂಡನ ಸುರುಕು ಸಪೋರ್ಟು ಪೋ ನಲಿಪು ಸೋಕುಲ್ಲ ಲಲಾ ಪೂಜಿ ಏರು ಮಾತ ಸುರುಗೆ ಬೇಡ ಅಂತ ಹೇಳಿದ್ರ ನೀವು ಪ್ರಾರಂಭಕ್ಕೆ ಬೇಡರಿ ಒಳ್ಳೆಯಾಗುದಿಲ್ಲ ಅಂತ ಗಂಡನ ಹತ್ರ ಹೇಳಿದಿರಂತೆ. ಹೌದಾ? ಹಾ ಅಂದು ಅಂದು ಗಂಡನ ಸಪೋರ್ಟ್ ಡೇ ಬೈದಿನಿ ಹೆಂಚಿನ ಲಾವಡ್ ಪೊಣ್ಣು ಜೋಕ್ಲೆಗು ಅಪ್ಪೆಲ್ಲ ಆಯ್ಬೋಕ ಆ ಗಂಡನಲ್ಲೂ ಸಪೋರ್ಟ್ ಮಲ್ಪಿನ ಉಂಡತೆ ಐಕು ಒಂಜಿ ಕರೆಕ್ಟ್ ಆಯ್ನ ಒಂಜಿ ವೇದಿಕೆ ನಮ್ಮ ಡಾನ್ಸ್ ಮಮ್ಮಿ ಡಾನ್ಸ್ ದಯಮಲ್ತದ ಮಾತಾ ಅಪ್ಪೆಲ್ಲ ಈ ಕಾರ್ಯಕ್ರಮ ತೂದು ಅಕಲಿನ ಗಂಡನಲ್ಲೋ ಅಕಲಿನ ಬೊಡೆದಲ್ಲೆಗೂ ಸಪೋರ್ಟ್ ಮಲ್ಪೋಟ್ ಮಲ್ಪಿನ ಉದ್ದೇಶಡೆ ದೀತಿನ ಈ ಕಾರ್ಯಕ್ರಮ ಹೇಗೆ ಆಗ್ತಾ ಉಂಟು ಈ ಕಾರ್ಯಕ್ರಮ ಬಂದದಕ್ಕೆ ಏನು ಅನ್ನಿಸ್ತಾ ಉಂಟು? ಈಗ ತುಂಬ ಖುಷಿ ಆಗ್ತಾ ಉಂಟು ಮತ್ತೆ ಈಗ ನನಗಿನ್ನದು ಡಾನ್ಸ್ ಮಾಡಿ ಆದ ಮೇಲೆ ಹೇಗೆ ಅಂತ ನೋಡಿ. ಖಂಡಿತವಾಗ್ಲೂ ಏನು ಹೆದರಬೇಡಿ ಗಂಡ ಒಟ್ಟಿಗೆ ಉಂಟಾ ಧೈರ್ಯಕ್ಕೆ ಯಾರ್ದು ತಲುಪಿಸಿಬೇಡ. ಏನಾದ್ರು ಕುಣಿಯುವಾಗ ಅವ್ರು ಏನು ಹೇಳ್ತಾರ ಇವ್ರು ಏನು ಹೇಳ್ತಾರ ಏನು ಬೇಡ. ಗಂಡ ಒಟ್ಟಿಗೆ ಇದ್ರೆ ಎಲ್ಲ ತಲುಪಿಸಿಯೇ ಬೇಡ. ಹೇಗೆ ಬೆಸ್ಟ್ ಆಫ್ ಲಕ್ ಹೇಳುವಲ್ಲ ಖಂಡಿತ ಒಳ್ಳೆ ಒಂದು ಡಾನ್ಸ್ ಮಾಡಿ ಸಿಲೆಕ್ಟ್ ಆಗಬೇಕು. ಆಯ್ತು ದೇವರೆಡ್ಡೆ ಮಲ್ಪಾಡು. ಮಮ್ಮಿ ಡ್ಯಾನ್ಸ್ ಸೀಸನ್ ಟೂ. ಥ್ಯಾಂಕ್ ಯು. ನಂಗೆ ಆಶ್ಚರ್ಯ ಅಂತ ಹೇಳಿದ್ರೆ ನೀವು ಮಮ್ಮಿ ಅಲ್ಲ ಗ್ರ್ಯಾಂಡ್ ಮಮ್ಮಿ ಅಲ್ವಾ? ಸೊ ಯು ಆರ್ ಸೂಪರ್ ಸೂಪರ್ ಕೂಲ್. ಥ್ಯಾಂಕ್ ಯು. ಓಕೆ, ಈಗ ನಿಮ್ಮಲ್ಲಿ ನಂಗೆ ಭಾರಿ ಇಂಟ್ರೆಸ್ಟಿಂಗ್ ಕಂಡಿತ್ತು ಅಂತ ಹೇಳಿದರೆ ಯು ಹ್ಯಾವ್ ರಿಟರ್ನ್ ಯುವರ್ ಆಸ್ಟ್ರಾಲಜರ್, ಭವಿಷ್ಯ ಹೇಳ್ತೀರಾ? ಹೌದು, ಎಲ್ಲ ದೇವರು ಕೊಟ್ಟದನ್ನು ಹೇಳುತ್ತಷ್ಟೇ, ಅವಳು ಹೇಳಿದರೆ ನಾನು ಹೇಳುತ್ತೆ. ನನ್ನ ಭವಿಷ್ಯ ಏನೀಗ ಸೀಸನ್ ಟೂವಲ್ಲಿ ಸಮಯ ಬಂದಾಗ ಹೇಳ್ತೇನೆ ಮ್ಯಾಮ್. ಓ ವೆರಿ ಸ್ಮಾರ್ಟ್. ಹಾಗೆ ಓಕೆ, ನನ್ನ ವಿಷಯ ನೀವು ಸಮಯ ಬಂದಾಗ ಹೇಳ್ತೀರಿ, ಆದರೆ ನಿಮ್ಮ ಆಸ್ಟ್ರಾಲಜಿ ನಿಮ್ಮ ಭವಿಷ್ಯದ ಬಗ್ಗೆ ಏನು ಹೇಳ್ತಾ ಇದೆ? ನೀವು ಇವತ್ತು ಕಂಟಿನ್ಯೂ ಆಗ್ತೀರಾ ಇಲ್ಲಿ ಇಲ್ವಾ?
ಅಂದರೆ ನನ್ನ ಉದ್ದೇಶ ಇಲ್ಲಿ ಬಂದು ಕಂಟಿನ್ಯೂಷನ್ ಇದೇ ನನ್ನದು ಪರ್ಪಸ್ ಅಲ್ಲ. ಏನೋ ಒಂದು ಥೀಮ್ ಕೊಡಬೇಕಿಲ್ಲಿ, ಕಲ್ಚರನ್ನು ಬಿಡಬಾರ್ದು ನಾವು ಅಂತ ಹೇಳಿಕೊಂಡು, ಮತ್ತು ಎಲ್ಲ ಹೆಂಗಸರು ಇದು ಅಂದರೆ 30 ಇಯರ್ಸಲ್ಲೇ ನಾವು ಒಂಥರ ಏನು ಕೂಡುವುದಿಲ್ಲ ಹಾಗೆಲ್ಲ ಹೇಳ್ತಾರೆ. ಸೊ ನಾನು NLP ಹೋಲ್ಡರಾಗಿ ಪ್ರೋಗ್ರಾಮರ್ ಆಗಿದ್ದೇನೆ, ಹಾಗೆ ಅವರಿಗೊಂದು ಕೌನ್ಸಿಲಿಂಗ್ ಟೈಪ್ ಅಂದರೆ ನಾನು ಕುಣಿಬೇಕು ಫಸ್ಟ್, ಆಮೇಲೆ ನಾನು ಹೇಳ್ಬೋದು ನೋಡಿ ನಾನು ಕುಣಿದು ಹೀಗಿದ್ದೇನೆ ನೀವು ಸಹ ಹಾಗೇರಿ ಅಂತೇಳಿ ಕೌನ್ಸಿಲಿಂಗ್ ಮಾಡ್ಬೋದು ಆ ಉದ್ದೇಶದಲ್ಲಿ. ಸೊ ಕ್ಯೂಟ್. ಓಕೆ ಅರುಣ್, ನಿಮ್ಮ ಆಸ್ಟ್ರಾಲಜಿ ಏನು ಹೇಳುತ್ತೆ, ಇವರು ಕಂಟಿನ್ಯೂ ಆಗ್ತಾರಾ ಇಲ್ವಾ? ಕವಿತಾ ಮ್ಯಾಮ್, ಹಲೋ ಸರ್. ಹೇಗೆ ಆಗ್ತದೆ ಡ್ಯಾನ್ಸ್ ಮಾಡಿದ್ರೆ ಹೇಗೆ ಆಯ್ತು ನಿಮಗೆ, ನಿಮ್ಮ ಪ್ರಕಾರ ಅಂತಾರ ಸೆಲೆಕ್ಟ್ ಆಗ್ಬೋದಾ ಆಗ್ತೀರ ಆಗದಿಲ್ವಾ? ಸರ್ ನಾನು ಫಲಾಪೇಕ್ಷೆ ಇಟ್ಟು ಬರಲಿಲ್ಲ, ಅದು ನಿಮಗೆ ಇಲ್ಲ ಸರ್, ನಾನು ಅದರ ಬಗ್ಗೆ ಥಿಂಕ್ ಮಾಡಲಿಲ್ಲ. ಎಷ್ಟು ವರ್ಷದಿಂದ ಭರತನಾಟ್ಯ ಕ್ಲಾಸಿಕಲ್ ಇದು ಮಾಡ್ತಿದ್ದೀರಾ? ನನಗೆ ಅಂದರೆ ಗುರುಗಳು, ನಾನು ದೇವರನ್ನಿಟ್ಟು ಮಾಡ್ತಾ ಇದ್ದೆ, ಗುರುಗಳು ದೇವರೇ, ನೇಚರನ್ನಿಟ್ಟು ಮಾಡೋದು. ಹಾಗೆ ಇದು ನಾನೇ ಮಾಡಿದ್ದು, ನನಗೆ ಕೊರಿಯೋಗ್ರಾಫರ್ ಯಾರೂ ಇಲ್ಲ. ಓಕೆ ಗುಡ್. ಈ ಟೈಮಿಂಗ್ಸನ್ನು ಅಡ್ಜಸ್ಟ್ ಮಾಡಿ ಒಂದೆರಡು ದಿವಸದಲ್ಲಿ ಪ್ರಾಕ್ಟೀಸ್ ಮಾಡಿ ಮಾಡುವನು. ಯಾರು ನಿಮಗೆ ಒಳ್ಳೆ ಸಪೋರ್ಟ್ ಯಾರು ಮಾಡಿದ್ದೀರಾ ಈ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ಗೆ ಹೋಗಿ ಒಂದು ಡ್ಯಾನ್ಸ್ ಮಾಡಿ ಅಂತ ಹೇಳಿ? ನನ್ನ ಫ್ರೆಂಡ್ ಮತ್ತು ನನ್ನ ಮಗ ತುಂಬ ಹೇಳಿದ್ದ. ಓಕೆ. ರಜತ್ ಅಂತ ನನ್ನ ಮಗ, ಮತ್ತೆ ನನ್ನ ಮಗಳು ಸರ್ ಇದ್ದಾರಾ ಬಂದಿದ್ದಾರಾ? ರಜತ್ ನನ್ನ ಮಗ ಬಂದಿದ್ದಾನೆ. ಓಕೆ, ಎಲ್ಲಿದ್ದಾರೆ ಮಮ್ಮಿ? ರಜತ್ ಮಮ್ಮಿ ಡ್ಯಾನ್ಸ್ ಮಾಡುವಾಗ ಏನಿಸ್ತು ನಿಮಗೆ? ನಾನು ಕೂಡ ಡ್ಯಾನ್ಸ್ ಮಾಡಬೇಕು ಅಂತೇಳಿ ಆಯ್ತಾ? ಅಲ್ಲ, ಹೆದರಿಕೆ ಆಗ್ತದೆ ಸರ್ ಮಾಡುವಾಗ, ಅಮ್ಮನ ಹೆದರಿಕೆ ಆಗ್ತದೆ ಅಮ್ಮ ಎದುರು ಮಾಡಲಿಕ್ಕೆ. ರಜತ್ ರಜತ್ ನೆಕ್ಸ್ಟ್ ನಿಮಗೆ ಅಮ್ಮನ ಜೊತೆ ಡ್ಯಾನ್ಸ್ ಮಾಡ್ಲಿಕ್ಕಿದ್ರೆ ಮಾಡ್ತೀರಾ? ಮಾಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಸೊ ಅವರನ್ನು ಮುಂದೆ ಕಳಿಸೋದ ನಾವು ನೆಕ್ಸ್ಟ್ ಲೆವೆಲ್ಗೆ? ಕಳಿಸ್ಲೇಬೇಕಲ್ಲ, ಕಳಿಸ್ಲೇಬೇಕಾ? ಓಮ್ಮ ಅರುಣ್, ವಿ ವೋಂಟ್ ಹ್ಯಾವ್ ಎನಿ ಚಾಯ್ಸ್, ಏನ್ ಮಾಡೋಣ? ಸೆಲೆಕ್ಟ್ ಮಾಡೋಣ, ಮಾಡೋಣಲ್ವಾ? ಎಸ್, ಯು ಆರ್ ಸೆಲೆಕ್ಟೆಡ್. ಕವಿತಾ ಸ್ವಲ್ಪ ಇಲ್ಲಿ ಬರ್ತೀರಾ? ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಅದಕ್ಕೊಂದು ನಿಮ್ಗೊಂದು ಸಣ್ಣ ಕಿರೀಟ ಕೊಡುವ ಅಂತ ಹೇಳಿ ಆಯ್ತು. ದಿಸ್ ಇಸ್ ಫಾರ್ ಯು. ಮರ್ಯಾದೆ ಓರ್ತದೋಳು ಖಂಡಿತ. ಇತ್ತ ಹೇಗೆ ಅನ್ನಿಸ್ತಾ ಉಂಟು? ಖಂಡಿತ ದೇವ್ರ ಇಂತ ಖುಷಿಯ ನೀನು ಸುಮ್ಮನೆ ಕೂತ್ಕೊಳ್ದಲ್ಲ, ಗಂಡನಿಗೆ ಅಡಿಗೆ ಸಹ ಮಾಡ್ಬೇಕು, ಅದ್ರ ಜೊತೆಯಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ಖಂಡಿತವಾಗ್ಲೂ ಪ್ರಾಕ್ಟೀಸ್ ಮಲ್ಪೇರು, ಈ ಖುಷಿಯೇ ತೋಜೊಂದುಂಡು. ಕವಿತಾ ಕಿಚನ್ ಕ್ವೀನ್, ನೀವು ಅಡಿಗೆ ಮಾಡೋದ್ರಲ್ಲಿ ಹುಷಾರ್ ಅಂತ ಹೇಳಿದ್ರಿ, ಹಾಗೆ ರಂಜನಣ್ಣ ಹೇಗೆ ಅಡಿಗೆ ಮಾಡೋದ್ರಲ್ಲಿ ಹುಷಾರಿದ್ದಾರಾ? ಒಳ್ಳೆ ಅಡಿಗೆ ಮಾಡ್ತಾರೆ. ಖಂಡಿತ ಒಳ್ಳೆ ಅಡಿಗೆ ಮಾಡಿದ ಕಾರಣ ನೀವು ಇವತ್ತು ಡ್ಯಾನ್ಸ್ಗೆ ಕಳಿಸಿದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ. ಖಂಡಿತ ನಮ್ಮ ಸನ್ಪ್ಯೂರು ಈ ಕಿಚನ್ ಕ್ವೀನ್ ಅಲ್ಲಿ ಸಹ ಭಾಗವಹಿಸಬೇಕು. ಇಬ್ಬರು ಈಗಾಗಲೇ ಗೋಲ್ಡ್ ಕಾಯಿನ್ ವಿನ್ ಆಗಿದ್ದಾರೆ, ಆದ ಕಾರಣ ನಮ್ಮ ಕವಿತಾವೂ ವಿನ್ ಆಗಬೇಕು ಅಂತ ನಾನು ಆಸೆ ಪಡ್ತೇನೆ. ಈ ಸನ್ಪ್ಯೂರ್ ಆಯಿಲಲ್ಲಿ ಒಂದು ವಿಶೇಷ ಏನಂದರೆ, ಇದರಲ್ಲಿ ಯಾವುದೇ ಜಿಡ್ಡು ಇಲ್ಲ, ಯಾವುದೇ ಕೆಮಿಕಲ್ ಇಲ್ಲ, ಒಳ್ಳೆ ಒಂದು ಸನ್ಪ್ಯೂರ್ ಅಡುಗೆಯ ಒಂದು ಆಯಿಲ್ ಅಂತ ಹೇಳ್ಬೋದು. ಹೆಣ್ಣು ಮಕ್ಕಳಿಗೆಲ್ಲ, ಗಂಡು ಮಕ್ಕಳು ಸಹ ಅಡುಗೆ ಮಾಡ್ತಾರೆ, ಎಷ್ಟು ತುಂಬ ಜನ ಹುಷಾರಿದ್ದಾರೆ ಅವರಿಗೂ ಇಷ್ಟ ಆಗ್ತದೆ. ಖಂಡಿತ ಸನ್ಪ್ಯೂರ್ ಆಯಿಲ್ ಅನ್ನು ಉಪಯೋಗ ಮಾಡಿ ಅದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ, ರಂಜನ್ ಈಗ ಕವಿತಾ ಕುಣಿಯುವಾಗ ನಿಮ್ಮ ಮನಸ್ಸಿಗೆ ಹೇಗೆ ಆಯ್ತು ಅಲ್ಲಿ ಸ್ಟೇಜಲ್ಲಿ? ತುಂಬ ಖುಷಿ ಆಯ್ತು. ಮೊದಲಿನಾಗೆ ಯಂಗ್ ಏಜ್ ಅಲ್ಲಿ ಹಾಗೆ ಡ್ಯಾನ್ಸ್ ಮಾಡ್ತಿದ್ಲ, ಅದೇ ತರ ಈಗ ಸಹ ಮಾಡ್ತಾ ಇದ್ದೆ. ನಂಗೆ ಡೌಟ್, ಯಂಗ್ ಏಜ್ ಅಲ್ಲಿ ನೋಡಿದಾಗ ಯಂಗ್ ಏಜ್ ಅಲ್ಲಿ ಕುಣಿಯೋದನ್ನೇ ನೋಡಿ ಮದುವೆ ಆದದ ಹಾಗೆ ಹಾಗೆ ಅನ್ನಿಸ್ಬೋದು. ದೇವರೆ ಆಂಡಲ ಈತು ಒಂದು ನಡು ಜೋಕ್ಲೆನ ಅಪ್ಪೆ, ಅದು ಜೋಕ್ಲೆಗೆ ಬಾಲೆ ಆಯ್ ಬೊಕ್ಕಲ ಈ ಆ ಜೋಗು ಎಣ್ಣ ಹೊಡೆದು ನಲ್ತದ್ದು ಪ್ರೈಸ್ ಬರೋಡು ಅನ್ಪಿನ ಒಂದು ಮನಸ್ಸುಂಡು. ಖಂಡಿತವಾದ ಮೆಚ್ಚೊಡೈನ ಅಂದಿತ ಎಣ್ಣೆ ಏರೆ ಕೊರ್ಬೋನು. ಕವಿತಾ ನಲ್ಪೆರ ಸುರು ಮಲ್ತ ನಾಟಿಲು ರಂಜನೆ ಮಲ್ಬೋಡು ರಂಜನ್ಗೆ.
ಖಂಡಿತವಾಗ್ಲೂ ಈ ಆಯಿಲ್ ಅನ್ನು ಉಪಯೋಗ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ಸನ್ಪ್ಯೂರ್ ಆಯಿಲೇ ಉಪಯೋಗ ಮಾಡಬೇಕು ಅಂತ. ದೇವರು ನಿಮ್ಗೆಲ್ಲರಿಗೆ ಸಂತೋಷ ಕೊಡ್ಲಿ, ಒಳ್ಳೇದು ಮಾಡಿ. ಡಾನ್ಸ್ ಮಾಡ್ಪಡೊಂದಿಲ್ಲ ರೀ ನೀ, ಇನ್ನಿ ಮರಾಠಿ ನೃತ್ಯ ಮಾಡ್ಪಡೊಂದಿಲ್ಲ. ಇಷ್ಟೊರೆಗೆ ನೀವು ಅವರೊಟ್ಟಿಗೆ ಡ್ಯಾನ್ಸ್ ಮಾಡಿದ್ದೀರಾ? ಒಟ್ಟಿಗೆ ಮಾಡಿದ್ರೆ ಇವತ್ತೊಮ್ಮೆ ಮಾಡ್ಬೋದಾ? ಪರ್ಫಾರ್ಮೆನ್ಸ್ ಅಂತಲ್ಲ. ಓಕೆ, ಇವಾಗ ಮಾಡ್ಬೋದಾ? ಮಮ್ಮಿ ಡಾನ್ಸ್ ಸೀಸನ್ ಟೂ ಈ ಕಾರ್ಯಕ್ರಮಕ್ಕೆ ಹೊಸತಾದ ಎಂಕ್ಲನ ಒಂಜಿ ವಿಶೇಷವಾಗಿ ನಾ ಅತಿ ತಿಂದು ಪನೋಲಿ. ಸೀಸನ್ ಒನ್ ಮೇರ್ನ ಅಮ್ಮ ಬಸದ ನಲ್ಸದು ಪೋತೇರು ಆರು ಚಿತ್ರ ವೀಕುಂದರು ಎಂಕ್ಲನ ನೀತಾ ಕೊಡಿಕಲ್ದ ಪೊಣ್ಣು ಮಗಳು ಎಂಚ ಡಾನ್ಸ್ಗೆ ತಯಾರಾತಿರಂದು ಕೇನ್ಗ ನೀತಾ? ಓ ಡಾನ್ಸ್ ಮಾಡ್ಪಡುಂದಿಲ್ಲ ರೀ ನೀ, ಇನ್ನಿ ಮರಾಠಿ ನೃತ್ಯ ಮಾಡ್ಪಡುಂದಿಲ್ಲ. ಆ ದಿರಸ ತೂನಾಗನೇ ಗೊತ್ತಾಪುಂಡು ಮರಾಠಿದ ಪೊಣ್ಣು ಯಾನ್ಸುರು ಕೇಳಿ ನೀ ಮರಾಠಿ ತಗೊಳ್ದಾನೆ ಇಡೇ ವೈದ್ಯ ನಿಂದು ಒಂದು ನಮ್ಮನೆ ಪೊಣ್ಣು ಮಗಳು ಡ್ರೆಸ್ ಮಾತ್ರ ಮರಾಠಿದ. ಎಂಚ ಡಾನ್ಸ್ ಪ್ರಾಕ್ಟೀಸ್ ಏತು ಸಮಯ ಮಲ್ತದಾರು ಹೆಚ್ಚು ಸಮಯ ಟೈಮ್ ತೆಗೆದು ಜಂಕ್ ಅಂಡಲ್ಲ ತೂಕ ಅಂಡ ನೆಟ್ಟು ಕಾಂಪಿಟೇಷನ್ ಕಾಂಪೀಟ್ ಮಾಡ್ಬೋದು ಎಂಚ ಮನಸ್ಸು ಬರ್ತೀನಿ ವಾಲೆಗೂ ಎನ್ನ ಮಮ್ಮಿ ಮಂತಿತ್ತಿರು ಅಂಡ ಹೆಂಗ್ ಮನ್ಪೋಡೊಂದು ಇಂಚಂದೊಂದು ಅವಕಾಶ ಬೋಡೊಂದು ಮಸ್ತ್ ಟೈಮ್ ಹಿಡಿಂಚ ಯಾನು ನೀನು ಏನೊಂದಿತ್ತೆ ಅಂಡ ಎನ್ನ ಪೊಯ್ಸಲ ಎನ್ನ ಮಮ್ಮಿ ಬತ್ತು ಮಂತಿರು ಅಂಚದಪ್ಪನಾಗ ಅರೆಗ್ಲ ಆಪುನ ಅಂಡ ಎಂಗ್ಲದಾಯ ಗಾಯರ ಬಲ್ಲಿ ಪನ್ಪಿನ ಒಂಜಿ ನೆಟ್ ಒಂಜಿ ಸ್ಪಿರಿಟಡ್ ಯಾನು ಈ ವೇದಿಕೆ ಹಿಂಗೆ ನಮ್ಮ ಟಿ ವಿ ಒಂಜಿ ಒದಗಿಸಿಕೊರುಂಡು. ನಮ್ಮ ಏತು ಶಾಲೆ ಕಲ್ತನಲ್ಲ ಅಪ್ಪನೆ ಇಲ್ಲಾಗ ನಂಗೆ ಮಾತಿರಿಗ್ಲ ಗುರುಗೆ ಅಂಚೆನೆ ಎಂಕ್ಲೆ ನಾ ನೀತಾಗ ರಡ್ಡು ಟೈಪ್ ಹುಡು ಗುರು ಹತ್ತಿಯರು ಎಂಕ್ಲೆ ನಾ ಚಿತ್ರ ಕುಂದರು ಅಂಚ ಅದು ಬೆಸ್ಟ್ ಆಫ್ ಲಕ್ ಪನ್ಕ ಏರ್ ಮತ ಬೈದೇರ್ ಮಗ. ಜೋಕುಲು ಏರು ನೀತನ ಜೋಕುಲು. ಹಾ ಮಮ್ಮಿ ಡ್ಯಾನ್ಸ್ ಮಾಡ್ತಂದ್ರು ಮಗ ಎಂಚ ನಿಕ್ಲೆಗ್ಲ ನಲಿಪೋಡುಂದ ಪುನಾತ್ ಮಮ್ಮಿಗ ನಿಕ್ಲೆನ ಅಜ್ಜಿನ ಡ್ಯಾನ್ಸ್ ತೂದು ನಲಿಪೋಡುಂದ ಆತಿನಿಗೆ ನಿಕ್ಲೆಗಿತ್ತ ಮಮ್ಮಿನ ಡ್ಯಾನ್ಸ್ ತೂದು ನಿಕ್ಲೆಗ್ಲ ನಲಿಪೇರ ಅಪುನ ಆಸೆ ಅಪುನ ಇರೇಗ ಅಪುನ ಎಂಟನೇ ಕ್ಲಾಸ್ ಇರು ಸೆಕೆಂಡ್ ಇರು ಓ ಸಿಕ್ಸ್ ಸೆಕೆಂಡ್ ರಡ್ಡು ಜೋಕ್ಲೇನ ಅಪ್ಪ ಎಂಕ್ಲೆನ ನೀತಾ ಅಂಚೆನೆ ಬಾಲ ಇರ್ನ ಬುದಾರು ಸಾನ್ವಿ ಇರೇನಾ ಮಾನ್ವಿ ಇರೇನಾ ಶಮನ್ ಸಾನ್ವಿ ಮಾನ್ವಿ ಸಮನು ಮಾತಾ ಜೋಕುಲ್ಲ ಒಟ್ಟಿಗೆ ಆತೀರು ಎಂಕ್ಲನ ನೀತಾಗ ಬೆಸ್ಟ್ ಆಫ್ ಲಕ್ ಪನಿಯರ ಬೈದಿರು ದೇವರ ಎಡ್ಡ ಮಲ್ಪಾಡು ಇಂಚೆನೆ ನಿಕ್ಲ ಈ ಕಾರ್ಯಕ್ರಮ ಮಾಡು ಇರ್ನ ಒಂದು ಚಾತುರ್ಪು ತೋಜಿದ ಬರಡಂದು ಪಂಪೆ ಆಲ್ ದ ಬೆಸ್ಟ್. ಮಹಾನಿ ಮೀಯವನ ಬಿಜಲಿ ಪಾವನ ತಿಸಲಿ ಇಂದ್ರ ಸ್ವಭಾವ
ವೆರೈಟಿ ತುಂಬಾ ವೆರೈಟಿ ಕೊಟ್ಟಿದ್ದೀರಾ, ಎಸ್ಪೆಷಲಿ ನಿಮ್ಮ ಲಾಸ್ಟ್ ಸಾಂಗ್ ಅಲ್ಲಿ ಆ ಒಂದು ನಾಲ್ಕು ಟ್ವಿಸ್ಟ್ ಮಾಡ್ಕೊಂಡು ನೀವು ಹೀಗೆ ಮಾಡ್ತಿರಲ್ವಾ, ಒಮ್ಮೆ ಮಾಡಿ ತೋರಿಸಿ. ಯೆಸ್, ದಟ್ ವಾಸ್ ಸೂಪರ್ ಕೂಲ್. ಥ್ಯಾಂಕ್ ಯು ಮ್ಯಾಮ್. ಈಗ ನಿಮ್ಮ ಮನೆಯಿಂದ ಯಾರು ನಿಮಗೆ ತುಂಬ ಸಪೋರ್ಟ್ ಮಾಡಿದವರು? ನನ್ನ ಹಸ್ಬೆಂಡ್ ಇದ್ದಾರಾ? ಇದ್ದಾರೆ. ಕರೀರಲ್ಲ ಅವರ ಸ್ಟೇಜ್ ಮೇಲೆ, ಹೇಗೆ ಕರೀತೀರಿ ಮನೆಯಲ್ಲಿ? ಹೇಗೆ ಕರೀತೀರಿ ಹಾಗೆ ಕರೀರಿ. ಹಿಂದೆ ಬೇಗ ಬಲ್ಲಿ. ಮಕ್ಕಳು ಇದ್ದಾರಾ? ಹೌದು, ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಹೇಳ್ಬೇಕಾದ್ರೆ ಓಕೆ, ಮಕ್ಕಳನ್ನು ಕರೀರಿ. ಶರಣ್ಯ ಸರ್ವರಿ ಕಮ್. ಓಕೆ ಪ್ರವೀಣ್ ಅವರೇ, ನಿಮ್ಗೆ ಹೇಗೆ ಅವರನ್ನು ಸ್ಟೇಜಿಗೆ ಕಳಿಸುವ ಅಂತೇಳಿ ಆಯ್ತು? ನೀವು ಮೊದಲು ನೋಡಿದಿರ ಅವ್ರು ಡಾನ್ಸ್ ಮಾಡಿದ್ದು? ಹೌದು, ಇವರು ಮದುವೆ ಆಗಿದ್ದ ಟೈಮಿಂದ ಇವರು ಡಾನ್ಸ್ ಮಾಡ್ತಾ ಇದ್ರು. ಅಂದ್ರೆ ಲಯನ್ಸ್ ಮೆಂಬರ್, ಲಯನ್ಸ್ ಕ್ಲಬ್ ಅಲ್ಲೆಲ್ಲ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಕಾಲೇಜ್ ಡೇಸ್ ಅಲ್ಲಿ ಸಹ ಅವರು ಡಾನ್ಸ್ ಮಾಡ್ತಾ ಇದ್ರು, ಅದನ್ನು ನಾನು ಉತ್ತೇಜನ ಮಾಡಿದ್ದೆ ಅಷ್ಟೇ. ಡಾನ್ಸ್ ಮಾಡೋದು ಮಾತ್ರ ನಿಮ್ಮಂದ್ಲು ಮಾಡಿಸ್ತಾರ? ಅಷ್ಟಾಗಿಲ್ಲ, ಕೆಲವೊಮ್ಮೆ ಅಂತ ಸನ್ನಿವೇಶಗಳು ಬಂದಿದೆ. ಇಷ್ಟೋರಿಗೆ ನೀವು ಅವರೊಟ್ಟಿಗೆ ಡ್ಯಾನ್ಸ್ ಮಾಡಿದ್ದೀರಾ? ಒಟ್ಟಿಗೆ ಮಾಡಿದ್ರು. ಇವತ್ತೊಮ್ಮೆ ಮಾಡ್ಬೋದಾ? ಪರ್ಫಾರ್ಮೆನ್ಸ್ ಅಂತಲ್ಲ. ಓಕೆ, ಇವಾಗ ಮಾಡ್ಬೋದಾ? ಇವಾಗ ಬೇಡ. ನಿಮ್ಗೆ ಹೇಗೆ ಅನಿಸ್ತು ನಿಮ್ಮ ಪರ್ಫಾರ್ಮೆನ್ಸ್, ಸೆಲೆಕ್ಟ್ ಆಗ್ತೀರಾ ಇಲ್ವಾ ಸರ್? ಅದು ನಿಮ್ಗೆ ಬಿಟ್ಟ ಸರ್. ಯಾಕೆಂತ ಹೇಳಿದ್ರೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ ಟೂ ತುಂಬಾ ಟಫ್ ಇದೆ. ಯಾಕೆಂದರೆ ಪ್ರತಿಯೊಂದು ಮಾಂಸ ವೆಯ್ಟ್ ಮಾಡಿ ಇವಾಗ ಇವತ್ತು ಬಂದು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಡ್ಯಾನ್ಸ್ ಎಷ್ಟು ಪವರ್ಫುಲ್ ಇರಬೇಕು ಅಂತೇಳಿ ಇದ್ದರೆ ಅದು ಅಷ್ಟು ಪವರ್ಫುಲ್ ಇರಬೇಕಿತ್ತು.
ಬಟ್ ತುಂಬ ವೀಕ್ ಇತ್ತು ಡ್ಯಾನ್ಸ್ ವೈಸಲ್ಲಿ. ನೀವು ಫ್ಲೋರ್ ಮೂಮೆಂಟ್ ನಿಂತಲ್ಲಿ ಮೂಮೆಂಟ್ ಸ್ವಲ್ಪ ಕಡಿಮೆ ಇತ್ತು, ಸಾಂಗ್ಸ್ ಲಾಸ್ಟ್ ಸಾಂಗ್ಸ್ ಒಳ್ಳೆ ಇತ್ತು, ಬಟ್ ನಿಮ್ಮ ಪರ್ಫಾರ್ಮೆನ್ಸ್ ಬರೀ ಆಕ್ಷನಲ್ಲಿ ಹೋಗ್ತಿತ್ತು, ಸ್ಟೆಪ್ಸ್ ಅಂತ ಹೇಳಿರಲಿಲ್ಲ. ಅದಕ್ಕೋಸ್ಕರ ನಾವು ಪೆಂಡಿಂಗ್ ಪೆಂಡಿಂಗ್ ಅಂತ ಹೇಳ್ತೇವೆ, ಯಾಕೆಂದ್ರೆ ನಮಗೆ ಡಿಸೈಡ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ನಿಮ್ಮ ಎಕ್ಸ್ಪ್ರೆಷನ್ಸ್ ಚೆನ್ನಾಗಿತ್ತು, ನಿಮ್ಮ ಸಾಂಗ್ ಸೆಲೆಕ್ಷನ್ ಚೆನ್ನಾಗಿತ್ತು, ಬಟ್ ಡಾನ್ಸ್ ಕಮ್ಮಿ ಇತ್ತು. ಇಲ್ಲಿ ಏನು ಹೇಳಿದ್ರೆ ಡಾನ್ಸ್ ಬೇಕಿರೋದು ಜಾಸ್ತಿ. ಸೊ ಆದ್ರಿಂದಾಗಿ ನಮಗೆ ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ಪೆಂಡಿಂಗ್ ಅಂತ ಹೇಳಿದ್ರೆ ನಿಮ್ಮನ್ನು ಮತ್ತೆ ಇನ್ನು ಬರುವ ಮಾಮ್ಸ್ ಅನ್ನು ನೋಡಿ ಆಮೇಲೆ ಸೆಲೆಕ್ಟ್ ಮಾಡ್ತೀವಿ. ಸೆಲೆಕ್ಟ್ ಆಗ್ಬಹುದು, ಆಗದಿದ್ದು ಕೀಪ್ ಯುವರ್ ಫಿಂಗರ್ ಕ್ರಾಸ್ಡ್. ಮಕ್ಕಳೇ ದೇವ್ರ ಹತ್ರ ಬೇಡಿ, ನೋಡೋಣ ಏನಾಗತ್ತಂತೇಳಿ, ನಮಗೂ ಗೊತ್ತಿಲ್ಲ. ಅಂಚೆನೆ ಡಾನ್ಸ್ ಒಟ್ಟಿಗೆ ಕಿಚನ್ ಕ್ವೀನ್ ಪಂಪಿನ ಒಂದು ಸ್ಪರ್ಧೆ ಉಂಟು ಆಯ್ತು. ಏನಿಗೆ ಮಾತ ಅಟಿಲ್ಡ್ ಏರ್ ಮಾತ ಮಸ್ತು ಹುಷಾರುಳ್ಳಾರು, ಅಟಿಲ್ ಮಾಡ್ಬಿಟ್ಟು ಬಿರ್ಸೇರ್ ಏರ್ ಉಳ್ಳಾರು. ನೀವು ಖಂಡಿತ ಕಿಚನ್ ಕ್ವೀನ್ ಪಂಪಿನ ಒಂದು ಸ್ಪರ್ಧೆ ಭಾಗವಹಿಸೋಲಿ ರಡ್ಡು ಜನ ಇತ್ತೇನೆ ಗೋಲ್ಡ್ ಕಾಯಿನ್ ದೆತ್ತೊಂದು ಹೋತಿಯರು. ಖಂಡಿತ ನೀತಾಗಲ ಟ್ರೈ ಮಾಡ್ಬೋಲಿ ಅಟಿಲ್ಡ್ ಹುಷಾರಿಗೆ. ಅಂಚೆನೆ ಎಂಕುಲ್ ನಾ ಸನ್ ಪ್ಯೂರ್ ಈ ಆಯಿಲ್ ಖಂಡಿತವಾದ ಒವೇ ಒಂದು ಕೆಮಿಕಲ್ ದಾಂತಿನ ತಿಂಡಿ ಮಲ್ತಿನ ಕೈಕು ಎಣ್ಣೆ ಮತ್ತು ಪಾಸೆ ಹಾಪುಡು ಕೆಲವರು ತಿನ್ನಿಯರು ಬೊಚ್ಚಪ್ಪ ಯಾನ್ ತೋರಾಪೆಂದು ನೀತ ತೋರಾಪಲ್ಲಿಂದು ತರಬೇಚಿನ ಜಿದೇಬಂಡ ತೋರೆ ತಿನ್ನಕಲು ಖಂಡಿತವ ಆರೋಗ್ಯವಂತಿಯರು. ಅಂಚೆನೆ ಇಂಕ್ಲಿನ ಸನ್ ಪ್ಯೂರ್ ಆಯಿಲ್ ದೆ ತೊಳ್ಳೆ ಖಂಡಿತವಾದ ಇಂಕ್ಲಿನ ಆರೋಗ್ಯ ಎಲ್ಲ ವೃದ್ಧಿಸಾಲೆ ಇತ್ತೆ ಯಾನು ಇಂಕ್ಲಿನ ನೀತಾಗ ಸನ್ ಪ್ಯೂರ್ ಕೊರಪೆ. ಅಂಚೆನೆ ಅಟಿಲ್ಲ ಕಿಚನ್ ಕ್ವೀನಿಗೆಲ್ಲ ಬರೋಡ್ಬಾಲೆ ಅವ ಕಿಚನ್ ಕ್ವೀನ್ಗಳ ಭಾಗವಹಿಸಲೆ. ಅಂಚನೆ ಸನ್ ಪ್ಯೂರ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ ಟೂಗ್ಲ ನಿಕುಲ್ ಮಾತೆಲ್ಲ ಭಾಗವಹಿಸಲೆ. ಎಂಕ್ಲೆನ ನೀ ತಗೋ ಬೆಸ್ಟ್ ಆಫ್ ಲಕ್ ಪನ್ಕ ಮಾತೆಲ್ಲ ಆಶೀರ್ವಾದ ಮಲ್ಪುಲೆ. Set me on a day, I deserve a bay. And don't forget the flowers every anniversary. Cause if you treat me right, I'll be the perfect wife. Buying groceries, buying what you need. ನನಗೆ ಅದು ಮೋಸ್ಟ್ಲಿ ಮೋರ್ ಲೈಕ್ ಅ ಪಾರ್ಟಿ ಡಾನ್ಸಿಂಗ್ ಕಂಡಿತ್ತು ದಾನ್ ಸ್ಟೇಜ್ ಪರ್ಫಾರ್ಮೆನ್ಸ್. ಏನ್ किसी की बस यादों में करे हल चल सारा जहां तीयमो तू जाओ है. मॉम डांस मोड़ो गे गेंस तो चंदा मॉम उठी के डांस मोड़ो गे गई तो खुशी आई था डांस मम्मी डांस डांस मम्मी डांस मम्मी डांस. Tu meri, mein tera,
किसी को बस बातों में करी पल में यहाँ वहाँ किसी के साथ झूठ सुन ले किसी का सच भी गुना किसी की बस यादों में करी हलचल सारा जहाँ ಪಿಂಟೋ ಇನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಬಹುದಿತ್ತು ಯು ಆರ್ ವೆರಿ ಯಂಗ್ ನೌ ಓಕೆ ಪಾರ್ಟಿ ಡ್ಯಾನ್ಸಿಂಗಿಗೂ ಸ್ಟೇಜ್ ಪರ್ಫಾರ್ಮೆನ್ಸಿಗೂ ಡಿಫ್ರೆನ್ಸ್ ಇರುತ್ತೆ ಓಕೆ ಸೊ ನನಗೆ ಐ ಡೋಂಟ್ ನೋ ಅರುಣ್ ಅವ್ರು ಏನು ಹೇಳ್ತಾರಂತೇಳಿ ನನಗೆ ಅದು ಮೋಸ್ಟ್ಲಿ ಮೋರ್ ಲೈಕ್ ಅ ಪಾರ್ಟಿ ಡ್ಯಾನ್ಸಿಂಗ್ ಕಂಡಿತ್ತು ದ್ಯಾನ್ ಅ ಸ್ಟೇಜ್ ಪರ್ಫಾರ್ಮೆನ್ಸ್ ಏನು ಹೇಳ್ತೀರಾ ಮಾಡ್ತಿದ್ದೀರಾ ಇದು ಆ್ಯಕ್ಚುಲಿ ನಾನು ಪ್ರಾಕ್ಟೀಸ್ ಮಾಡಲಿಲ್ಲ ನಾವು ಲಾಸ್ಟ್ ಕ್ರಿಸ್ಮಸ್ಸಿಗೆ ಮಾಡಿದ್ವಿ ಈ ಪ್ರೋಗ್ರಾಮ್ ಬಟ್ ನಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ ನಿಮ್ಮ ಜೊತೆ ಯಾರೆಲ್ಲ ಬಂದಿದ್ದಾರೆ ಬಂದಿದ್ದಾರೆ ಇಲ್ಲಿ ನನ್ನ ಮಗಳು ಮಾತ್ರ ಮಗಳು ಮಾತ್ರ ಓಕೆ ಕರೀರಿ ಮಗಳು ಮಗಳದ ಹೆಸರು ರೀಸಾ 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 ಮಾಮ್ ಡ್ಯಾನ್ಸ್ ಮಾಡೋ ಹೇಗೆ ಅನಿಸ್ತು ಚಂದ ಮಾಮ್ ಒಟ್ಟಿಗೆ ಡ್ಯಾನ್ಸ್ ಮಾಡೋ ಹೇಗೆ ಆಯಿತು ಖುಷಿ ಆಯ್ತಾ ಹೌದು ಈಗ ಸಿಲೆಕ್ಟ್ ಆಗ್ತಾರಾ ಇಲ್ವಾ ಮಾಮಿಗೆ ಡ್ಯಾನ್ಸ್ ಯಾರು ಕಲಿಸಿದ್ದು ರೀಸಾ ಕಲಿಸಿದ ಇಲ್ಲ ನಿಂಗೆ ಅಮ್ಮ ಕಲಿಸಿದ ಹೌದಾ ನಾನೆನಿಸಿದ್ದೆ ನೀನು ಅಮ್ಮನಿಗೆ ಕಲಿಸಿದ್ವಿ ಅಂತೇಳಿ ಓಕೆ ಅರುಣ್ ವಾಟ್ ಟು ಡೂ ಸೊ ಕೀಪ್ ಯುವರ್ ಫಿಂಗರ್ ಕ್ರಾಸ್ಡ್ ನಾವು ಮತ್ತೆ ಕರಿತೀವಿ ನೋಡೋಣ ಏನಾಗತ್ತಂತೇಳಿ ಸೊ ಸ್ವಲ್ಪ ಕಷ್ಟಪಡಬೇಕಾಗ್ತದೆ ಯಾವುದು ಲೈಫಲ್ಲಿ ಈಸಿಯಾಗಿ ಬರೋದಿಲ್ಲ ಓಕೆ ಸೊ ಇಟ್ಸ್ ಪೆಂಡಿಂಗ್ ಥ್ಯಾಂಕ್ ಯು ನನಗೇನಂತ ಹೇಳಿದರೆ ನಿಮಗೆ ಡ್ಯಾನ್ಸ್ ಮಾಡುವಂಥ ಒಂದು ಕೆಪ್ಯಾಸಿಟಿ ಇದೆ ಆದರೆ ನೀವು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಸ್ಟೆಪ್ಸ್ಗಳ ಮೇಲೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡಬೇಕಾಗತ್ತೆ ಆ ಸಾಂಗ್ಸ್ಗೆ ತಕ್ಕ ನಿಮ್ಮ ಸ್ಟೆಪ್ಸ್ ಬರ್ತಿರಲಿಲ್ಲ ಬಟ್ ಮ್ಯಾಮ್ ಹೇಳಿದಾಗೆ ಕೈ ಸೊಂಟ ಮೂಮೆಂಟ್ ಅದೇ ಬಿಟ್ಟರೆ ಬೇರೆ ನೀವು ಮೂಮೆಂಟೇ ಹೋಗ್ತಾ ಇಲ್ಲ ಮುಂದೆನೆ ಅಂದ್ರೆ ರಿಪೀಟ್ ಆಗ್ತಿತ್ತು ಒಂದು ಕಡೆ ಒಂದು ಅಮ್ಮ ಆಗಿ ಹೀಗೆ ಡ್ಯಾನ್ಸ್ ಮಾಡೋದ ನೀವು